ನನ್ನ ಹೆಸರು ರಾಜಶೇಖರ ಅಂತ. ನಮ್ತವು ಕಾರು, ಬೈಕು, ಸ್ಕೂಟ್ರು ಎಲ್ಲ ಇದೆ. ಆದ್ರೂ ಏನಂದ್ರೆ ಎತ್ತಿನ ಗಾಡಿಲಿ ಬಂದ್ರೆ ಮಾದಪ್ಪ ಮೆಚ್ತಾನೆ ಅಂತ ಬರ್ತಾ ಇದ್ದೇವೆ. ಮುಂದೊಂದ್ ದಿನ ನೀವು ಕೂಡ ಎತ್ತಿನ ಗಾಡಿಲೇ ಬರ್ಬೇಕು ಅಂತ ನಾವು ಕೇಳ್ಕತಾ ಇದ್ದೇವೆ. ತಾಳ್ಬೇಡ್ತಲಾಗ್ಲಿ ಇಲ್ಲಾಂದ್ರ ಒಡಕೆ ಆಳ್ದಲಾಗ್ಲಿ ನೀವು ದನಕರಿಗೆ ಹುಲ್ಲು ನೀರು ವ್ಯವಸ್ಥೆ ಮಾಡ್ಕೊಟ್ರೆ ದಾನಿಗಳು, ನಾವು ಕೂಡ ಮುಂದೆ ಮುಂದೆ ಹೆಚ್ಚು ದನಗಳನ್ನು ಒಟ್ಕೊಂಡ್ ಬರ್ತೀನಿ ಅಂತ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಹಳ್ಳಿಕಾರ್ ಪದ್ಧತಿಗೋಸ್ಕರ ರೈತರ ಕೋರಿಕೆಯ ಮೇರೆಗೆ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ನಮಸ್ತೆ ಬಂಧುಗಳೇ, ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ರೈತರು ಏನು ಈ ಒಂದು ಮಲೆ ಮಹದೇಶ್ವರನ ನಡುಮಲೆ ಸನ್ನಿಧಿಗೆ ಆಗಮಿಸಿ ಎತ್ತಿನ ಗಾಡಿ ಮೂಲಕ ಆಗಮಿಸ್ತಾರೆ. ಸೊ ಇದರ ಮಹತ್ವ, ಇದರ ಹಿನ್ನೆಲೆ ನನಗೇನು ಗೊತ್ತಿರಲಿಲ್ಲ. ಆದ್ದರಿಂದ ಇವತ್ತು ಯಾಕೆ ಈ ಥರ ಒಂದು ಮಾದಪ್ಪನ ಸನ್ನಿಧಿಗೆ ಈ ಥರ ಎತ್ತಿನ ಗಾಡಿ ಮೂಲಕನೇ ಆಗಮಿಸ್ತಾರೆ, ಇದರ ಮಹತ್ವ ಏನು, ಇದರ ಮಹಿಮೆ ಏನು, ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತೀನಿ. ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ನಮ್ಮ ನಂಜನಗೂಡು ತಾಲೂಕಿನ ರಾಮ್ಪುರ ಗ್ರಾಮದ ಗ್ರಾಮಸ್ಥರು ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಎತ್ತಿನ ಗಾಡಿಯ ಮೂಲಕ ಆಗಮಿಸಿರ್ತಾರೆ. ಸೊ ನಾ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡಿ ಅದರಲ್ಲಿ ಹೇಳ್ತಿದೆ ಈ ಎತ್ತಿನ ಗಾಡಿನ ಒಂದು ಮಹತ್ವಗಳು ಗೊತ್ತಿರಲಿಲ್ಲ. ಸೊ ಇಲ್ಲಿ ನಮ್ಮ ಯಜಮಾನ್ರು, ನಿಮ್ಮ ಹೆಸರು ಹೇಳಿ ಸ್ವಾಮಿ? ರಾಜಶೇಖರ ಅಂತ. ರಾಜಶೇಖರ ಅವರು ನನಗೆ ಒಂದು ಕಾಲ್ಗಂಟೆ ಇಲ್ಲಿ ಸೈಡ್ ಅಲ್ಲಿ ಕೂರಿಸ್ಬಿಟ್ಟು, ನೋಡಪ್ಪ ಎತ್ತಿನ ಗಾಡಿ ಮಹತ್ವ ಹಿಂಗಿದೆ, ಮಾದಪ್ಪನ ಸನ್ನಿಧಿಗೆ ಎತ್ತಿನ ಗಾಡಿ ಬಹಳ ಅಗತ್ಯ, ಈ ಒಂದು ವೇಳೆ ಈ ಎತ್ತಿನ ಗಾಡಿನ ಸ್ಥಗಿತಗೊಳಿಸಿದ್ರೆ ಏನು ಮಾದೇಶ್ವರನ ಸನ್ನಿಧಿಗೆ ಆಗಮಿಸಿದ್ರು ನಾವು ಪ್ರಯೋಜನ ಇಲ್ಲ ಅಂತಕ್ಕಂತ ಒಂದು ಸಂದೇಶವನ್ನ ತಿಳಿಸ್ತಾ ಇದಾರೆ. ಸೊ ಈ ಎತ್ತಿನ ಗಾಡಿನ ಒಂದು ಮಹತ್ವ, ಸೊ ನಮ್ದೇನಪ್ಪ ಅಂದ್ರೆ ಒಂದೇ ಒಂದು ಉದ್ದೇಶ, ಒಂದೇ ಪ್ರಾಣಿಗಳಿಗೆ ಯಾವುದೇ ತರಹದ ನೋವುಗಳಾಗಬಾರ್ದು ಅಂತಕ್ಕಂತ ಒಂದು ಉದ್ದೇಶ ಇದೆ. ಸೊ ಏನು ನೋವಾಗಿಲ್ಲ ಸರ್, ನಿನ್ನೆ ಒಂದು ಹಸು ಕೆಳಗಡೆ ಕೂತ್ಕೊಂಡಿತ್ತು, ಅದಕ್ಕೆ ಯಾವುದೇ ತರಹದ ಸಣ್ಣ ಪುಟ್ಟ ತೊಂದರೆಗಳು ಸಹ ಆಗಿಲ್ಲ, ಈಗ ಆರಾಮಾಗಿದೆ, ಆರಾಮಾಗಿ ಬರ್ತದೆ. ನಾವು ಅಲ್ಲಲ್ಲೇ ಹಸುಗಳಿಗೆ ವಿಶ್ರಾಂತಿಗಳನ್ನ ಕೊಡ್ತೀವಿ, ಅದರಿಂದ ನಾವು ಅಲ್ಲಲ್ಲೇ ಕೂರಿಸ್ತೀವಿ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆ ಯಾವ ಉದ್ದೇಶನಿಲ್ಲ ಸರ್. ಹಸುಗಳು ಆರಾಮಾಗಿ ಸಲೀಸಾಗಿ ಬರ್ತಾ ಇದೆ. ಸೊ ಮುಂದಿನ ದಿವಸ ಏನೋ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂತ ದಾನಿಗಳಿಂದ ಒಂದಷ್ಟು ಹುಲ್ಲು ಉಪಚಾರಗಳು ಈ ತರ ಕಾರ್ಯಕ್ರಮ ಮಾಡ್ಕೊಡಿ ನೀವು, ಅದನ್ನ ಬಿಟ್ಬಿಟ್ಟು ಇದು ಎತ್ತಿನಗಡೆ ಬರಬಾರ್ದು ಅಂದ್ರೆ ಅದು ಬಹಳ ಪಾಪ ಮೋಕ್ಷವಾಗುತ್ತೆ ಅಂತಕ್ಕಂತ ಒಂದು ಸಂದೇಶವನ್ನ ತಿಳಿಸಿರ್ತಾರೆ. ಸೊ ನಮಗೂ ಗೊತ್ತಿಲ್ಲದೆ ನಾವ್ ಏನೇನೋ ಪ್ರಚಾರಗಳು ಮಾಡೋದು ತಪ್ಪಾಗುತ್ತೆ. ಆದ್ದರಿಂದ ಈ ಎತ್ತಿನ ಗಾಡಿನ ಒಂದು ವಿಶೇಷ, ಈ ಎತ್ತಿನ ಗಾಡಿಯ ಒಂದು ಮಹತ್ವವನ್ನ ತಿಳಿಸ್ಕೊಡ್ತಾರೆ, ಅವ್ರ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಮಾದಪ್ಪನ ಸನ್ನಿಧಿಗೆ ನಮ್ ತಾತ ಅವರೆಲ್ಲ ಬರ್ತೀರಿ ಅಂತ ಗಾಡಿ ಎತ್ತು ಇಟ್ಕೊಂಡು, ನಾವು ಅವ್ರು ಬಿಡ್ಬಾರ್ದು ಅವ್ರ ಪದ್ಧತಿಗಳನ್ನ ಅನ್ಬಿಟ್ಟು ನಾವು ಕೂಡ ಅದನ್ನೇ ಮುಂದುವರಿಸೋಣ ಅನ್ಬಿಟ್ಟು ಎತ್ತು ಗಾಡಿಗಳನ್ನ ಕಟ್ಕೊಂಡು ನಮ್ಮೆಲ್ಲ ಇವ್ರನ್ನು ಕರ್ಕೊಂಡು ಸಂಭವದಲ್ಲಿ ಮಾದಪ್ಪನ ಒಂದು ದರ್ಶನ ಮಾಡೋಣ ಅನ್ನೋ ಇದಕ್ಕೆ ನಾವು ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಹಿಂಗ್ ತೊಂಡು ತುರ್ತಿ ಕುರ್ತೇನೆ ಇಲ್ಲಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಮಾದಪ್ಪನ ದರ್ಶನ ಮಾಡ್ಕೊಯ್ತಾರೆ ಅನ್ನೋ ಖುಷಿಗೋಸ್ಕರ ಇದೊಂದು ಹಳ್ಳಿಕಾರ ಇದನ್ನ ಮಾತ್ರ ನಾವು ನಡ್ಕೊಂಡು ಬರ್ತಾ ಇದೀವಿ. ಇದು 25 ವರ್ಷ ಪದ್ಧತಿ, ಮಾದಪ್ಪನ್ಗೆ ಎತ್ತಿನ ಗಾಡಿಲೇ ಬರ್ಬೇಕು, ನಾವು ಎತ್ತಿನ ಗಾಡಿಲೇ ಬರ್ತೀವಿ. ಕಾರು, ಬಸ್ಸು, ಲಾರಿ, ಪಾರಿ ಅವೆಲ್ಲ ಇಲ್ಲ, ನಮ್ತ ಪದ್ಧತಿ ಇರೋದು ನಾವು ಬಂದೇ ಬರ್ತೀವಿ. ಮಾದಪ್ಪನ್ಗೆ ಎತ್ತಿನ ಗಾಡಿ ಯಾವಾಗಲೂ ಬಂದೇ, ನಮ್ಮ ಪರ್ಸ ಬಂದೇ ಬರ್ತದ. ನಾವು ರಾಮ್ಪುರದವ್ರು, ಸುಳ್ಳಹಳ್ಳಿ. ವರ್ಷಕ್ಕ ಒಂದ್ಸರಿ ನಮ್ ಟೈಮ್ ಸಿಕ್ತಾಗ, ಬಿಡು ಸಿಕ್ತಾಗ ನಾವು ಎತ್ತಿನ ಗಾಡಿಲೇ ಬರೋದು. ಅಣ್ಣ ಈಗ ಎತ್ತಿನ ಗಾಡಿಲಿ ಬರ್ತಿದಾರೆ, ಈಗ ಏನ ಪ್ರಾಣಿ ಇವಕ್ಕೆ ನೀರಿಂದು ಪರ್ಸೆ ಮಧ್ಯೆ ನಿಂತ್ಕೊಳಕ್ಕೆಲ್ಲ ಜಾಗ ಸ್ಥಳ ಕಮ್ಮಿ, ಎಲ್ಲೇ ಫುಟ್ಪಾತ್ಲಿ ಅಲ್ಲಿ ಇಲ್ಲಿ ನಿಂತಿದ್ ಬರ್ಬೇಕು, ಎಲ್ಲೂ ಅವಕಾಶ ಇಲ್ಲ ನಮ್ಗ. ಆಮೇಲೆ ಹೋಟ್ಲಲ್ಲಿ ಊಟ ತಿಂಡಿ ಎಲ್ಲ ಮಾಡ್ಕೊ ಬರ್ತೀವಿ. ಅದನ್ನೇಗಳು ದಾನಿಗಳು ಬಂದು ನಿಂತ್ಕೊಂಡು ಸ್ವಲ್ಪ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಅಂತ ಬೇಡ್ಕತೀವಿ. ರಾಮ್ಪುರದವರು ಸರ್, ಇಲ್ಲಿ ಕೌದಳಿಲಿ ಇಲ್ಲಾಂದ್ರೆ ಎಲ್ಲಾರ ಸ್ವಲ್ಪ ಹುಲ್ಲು ನೀರಿಗೆ ವ್ಯವಸ್ಥೆ ಮಾಡ್ಕೊಟ್ರೆ ಸ್ವಲ್ಪ ಉಳ್ಕತೀವಿ. ಇಲ್ಲಿ ತಾಳ್ಬೇಡ್ತಲ್ಲಿ ಸ್ವಲ್ಪ ವ್ಯವಸ್ಥೆ, ಮಾದಪ್ಪನ ಸೇವೆ ಮಾಡ್ತಾನೆ ಇರ್ತೀವಿ, ನಮ್ಮ ಬರ್ತಾನೆ ಇರ್ತೀವಿ, ಸ್ವಲ್ಪ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಬಂಧುಗಳೇ, ನಮ್ಮ ರೈತರು ನಂಜನಗೂಡಿನ ರಾಮ್ಪುರ ಗ್ರಾಮಸ್ಥರು ಎತ್ತಿನ ಗಾಡಿ ಮೂಲಕ ಕಳೆದ 2 ದಿನಗಳಿಂದ ಪ್ರವೇಶವನ್ನ ನೀಡ್ತಿರೋ ಮಾದಪ್ಪನ ಸನ್ನಿಧಿಗೆ. ಅದರಲ್ಲಿ ಒಂದು ಎತ್ತು ಕೆಳಗಡೆ ಕುಳಿತುಕೊಂಡಿತ್ತು. ಸೊ ನಾನು ಈ ತರ ಆಗಮಿಸ್ತಕ್ಕಂತ ಒಂದು ರೀತಿ ನೀತಿಗಳು ಎತ್ತಿಗೆ ಎಲ್ಲೋ ಒಂದ್ ಕಡೆ ಅದರ ಒಂದು ಆರೋಗ್ಯದ ದೃಷ್ಟಿಯಿಂದ ನಾನು ನನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದೆ. ಸೊ ಯಜಮಾನ್ರು ರಾಜಶೇಖರ್ ಅವರು ಕರೆದು, ಸರ್ ಇಲ್ಲ ನೀವು ತಿಳ್ಕೊಂಡ್ರದ್ದು ತಪ್ಪು, ಎತ್ತಿನ ಗಾಡಿ ಮೂಲಕ ನಾವು ಈಗಿಂತಲ್ಲ ಹಲವಾರು ವರ್ಷಗಳಿಂದ ಮಾದಪ್ಪನ ಸೇವೆನ ಎತ್ತಿನ ಗಾಡಿ ಮೂಲಕನೇ ಸಲ್ಲಿಸ್ತಾ ಇದ್ದೀವಿ. ಈ ಪದ್ಧತಿನ ನಾವು ಬಿಡಕ್ ಆಗಲ್ಲ, ಯಾಕೆಂದ್ರೆ ಇದು ಬಿಟ್ರೆ ಮಾದಪ್ಪನ ಸೇವೆ ಸಲ್ಲಿಸ್ದಂಗ ಆಗಲ್ಲ ಅಂತಕ್ಕಂತ ಒಂದು ಮುಖ್ಯ ಸಂದೇಶ ತಿಳಿಸ್ತಾ ಇದ್ದಾರೆ ಅಣ್ಣ. ಇನ್ನು ಈ ಕಡೆ ಬಣ್ಣ ಒಂಚೂರು. ಆದ್ದರಿಂದ ನಾನು ಕೇಳಿದೆ, ಅಲ್ಲ ಸ್ವಾಮಿ, ಪ್ರಾಣಿಗಳಿಗೆ
ಅವು ದಣಿ ಹೋಯ್ತ ತೊಂದರೆಗಳಾಗುತ್ತೆ. ನೀವ್ ಯಾಕೆ ಈ ಪದ್ಧತಿನ ಮುಂದುವರಿಸ್ಬೇಕು, ಇದನ್ನ ನಿಲ್ಲಿಸಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ತೆ. ಆದ್ರೆ ಇಲ್ಲ ಸರ್, ಇದು ಮಾಡ್ಲೇಬೇಕು, ಇದರದ ಮಹತ್ವಗಳಿದೆ, ಇದ್ರ ಹಿಂದಳೆಗಳಿದೆ, ಇದ್ರ ಇತಿಹಾಸಗಳಿವೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಒಳ್ಳೆ ತರದಲ್ಲಿ ನೀವು ಪ್ರಚಾರ ಕೊಡ್ಬೇಕು, ಅದನ್ನ ಹೊರತುಪಡಿಸಿ ಈ ಬರೋದು ತಪ್ಪು ಅಂತಕ್ಕಂತ ಒಂದು ಸಂದೇಶ ನೀಡಬೇಡಿ. ಒಳ್ಳೆ ತರ ಅಂದ್ರೆ ಏನು? ಒಳ್ಳೆ ತರ ಅಂದ್ರೆ ದಾನಿಗಳು ತಮ್ ಕೈಲಾದಂತಹ ಹುಲ್ಲು ಅಥವಾ ನೀರಿನ ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ ಒಳಿತು ಅಂತಕ್ಕಂಥ ಒಂದು ಮಾಹಿತಿ ತಿಳಿಸಿದ್ರೆ. ಹಾಗೆ ಅಲ್ಲಲ್ಲೇ ಇವರು ವಿಶ್ರಾಂತಿ ತಾಣಗಳನ್ನ ಬಯಸ್ತಾ ಇದ್ರೆ, ಯಾಕಂದ್ರೆ ಇವರು ಗಾಡಿಗಳು ತಂದು ನಿಲ್ಸ್ಕೊಳಕಂತ ಒಂದು ವ್ಯವಸ್ಥೆಗಳು ಇರೋದ್ರಿಲ್ಲ. ಆದ್ದರಿಂದ ಮುಂದಿನ ದಿವಸ ಸಾಧ್ಯವಾದ್ರೆ ಏನು ಈ ಒಂದು ಮಲೆ ಮಹದೇಶ್ವರನ ಸನ್ನಿಧಿಗೆ ಎತ್ತಿನ ಗಾಡಿ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಲ್ಲೇ ಒಂದು ಗೋಶಾಲೆಯ ಒಂದು ವ್ಯವಸ್ಥೆಗಳಿರ್ಬೋದು, ಅವ್ಕೆ ಬೇಕಾದಂತ ನೀರು ಹುಲ್ಲಿನ ಒಂದು ವ್ಯವಸ್ಥೆಗಳನ್ನ ಕೋರ್ಸ್ಕೊಡಿ ಅಂತ ಹೇಳಿದ್ರೆ. ಆದ್ದರಿಂದ ಈ ವಿಡಿಯೋನ ಪ್ರಸಾರವನ್ನ ಮಾಡಿರ್ತೀನಿ. ಸೊ ಎತ್ತಿನ ಗಾಡಿಯ ಒಂದು ಮಹತ್ವವನ್ನ ಇಲ್ಲಿರ್ತಕ್ಕಂತ ಗ್ರಾಮಸ್ಥರು ತಿಳಿಸಿದರೆ. ಸೊ ಇದ್ರ ಬಗ್ಗೆ ಒಂದು ಒಳ್ಳೆ ತರಹದ ಆಲೋಚನೆಯನ್ನ ಇಟ್ಕೊಂಡಿದ್ರೆ ಮಹದೇಶ್ವರನ ಒಂದು ಕ್ಷೇತ್ರಕ್ಕೆ ಎತ್ತಿನ ಗಾಡಿ ತುಂಬಾ ಅಗತ್ಯ ಅಂತಕ್ಕಂಥ ಒಂದು ಸಂದೇಶವನ್ನ ತಿಳಿಸಿದರೆ. ಸೊ ಮುಂದಿನ ದಿವಸ ದಾನಿಗಳು ತಮ್ಮ ಕೈಲಾದ ಸಹಕಾರವನ್ನ ನೀಡಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ಅಸಲು ಸುಸ್ತಾಗಿತ್ತು. ಹಾ ಸೂಪರ್ 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 ಆಯ್ತು. ಗಜ ಗಜ ನೋಡಿ, ನಮ್ ಗಜ ನಿನ್ನೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದ ರೋಡಲ್ಲಿ, ಇವಾಗ ಚೆನ್ನಾಗಿ ಪುಷ್ಟಿ ಮಾಡಿ ಆರೋಗ್ಯಕರವಾಗಿ ತಯಾರು ಮಾಡಿ ಕರ್ಕೊ ಬಂದಿದ್ದಾರೆ. ಸೊ ನಾವು ರೈತರಿಗೆ ಯಾವಾಗ್ಲೂ ಬೆಂಬಲವಾಗಿರ್ತೀನಿ ಬಂಧುಗಳೇ, ಯಾಕಂದ್ರೆ ಇವತ್ತು ನಾವು ತಿಂತಕ್ಕಂಥ ಅನ್ನ ರೈತರಿಂದ, ಅದನ್ನ ನಾವು ಯಾವತ್ತು ಮರೆಯಂಗಿಲ್ಲ. ನಾವು ರೈತರಿಗೆ ಯಾವಾಗ್ಲೂ ಸಹಕಾರವನ್ನು ನೀಡ್ತೀವಿ. ಅವ್ರು ಬೇಕಾದಂತ ಹುಲ್ಲು ನೀರು ವ್ಯವಸ್ಥೆಗಳನ್ನ ದಾನಿಗಳು ಮಾಡ್ಕೊಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಧನ್ಯವಾದಗಳು. ಉಗೇ ಮಹದೇಶ್ವರ.